Hi, hello, my dear friends. Welcome to my channel. How are you all? Ellaru chenagidire anta ankonidini. Friends, nanu ee video dalli nanu GPST ARG sambandhisidante ondu mahatvada mahitiyanna nanu nimge tilisikodalu nanu ishtapadtene. Adu yenu annodanna nanu sampurnavagi ee video dalli helodakke ಪ್ರಯತ್ನ ಪಡ್ತಾನೆ ಅದಕ್ಕೋಸ್ಕರ ಈ ವಿಡಿಯೋನ ಕೊನೆವರೆಗೂ ನೋಡಿ ಆಗಲೇ ನಿಮಗೆ ಒಂದು ಸಂಪೂರ್ಣವಾದ ಮಾಹಿತಿ ನಿಮಗೆ ಲಭ್ಯವಾಗುತ್ತೆ ಇಲ್ಲ ಅಂತಂದ್ರೆ ಅಸಂಪೂರ್ಣವಾಗಿರುತ್ತೆ ಅಂತ ಹೇಳ್ತಾ ಫ್ರೆಂಡ್ಸ್ ಇನ್ನೇನು ನಾವು ವಿಡಿಯೋಗೆ ಹೋಗೋಣ ಓಕೆ ವಿಡಿಯೋಗೆ ಹೋಗೋದಕ್ಕಿಂತ ಮುಂಚೆ ಯಾರಲ್ಲಾದರೂ ನನ್ನ ಚಾನಲ್ಗೆ ಏನಾದರೂ ಫಸ್ಟ್ ಟೈಮ್ ಏನಾದರೂ ನೋಡ್ತಾ ಇದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ನಿಮಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲೈಕನನ್ನು ಪ್ರೆಸ್ ಮಾಡೋದ್ರ ಮುಖಾಂತರ ನೀವು ನೋಟಿಫೈ ಆಗಿರಿ ನಾನು ಎಲ್ಲ ವಿಡಿಯೋಗಳು ನೋಟಿಫಿಕೇಷನ್ಸ್ಗೂ ಕೂಡ ಅಂತ ಹೇಳ್ತಾ ಫ್ರೆಂಡ್ಸ್ ನಾನು ನಿನ್ನ ವಿಡಿಯೋ ಹೋಗ್ತೀನಿ GPT ಶಿಕ್ಷಕರ ಹುದ್ದೆ ಅರ್ಜಿ ಶುಲ್ಕ ಶೇಕಡ 25% ಹೆಚ್ಚಳ ಸರ್ಕಾರಿ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗೆ ಸಂಬಂಧಿಸಿದಂತೆ ಅರ್ಜಿ ಶುಲ್ಕವನ್ನು ಶೇಕಡ 25% ಹೆಚ್ಚಳ ಮಾಡಲಾಗಿದೆ ಇತ್ತೀಚೆಗೆ ರಾಜ್ಯ ಸರ್ಕಾರವು ಸರ್ಕಾರಿ ಪ್ರಾಥಮಿಕ ಶಾಲೆಗಳಿಗೆ 15,000 ಪದವೀಧರ ಶಿಕ್ಷಕರ ನೇಮಕಾತಿಗೆ ಅಧಿಸೂಚನೆ ಹೊರಡಿಸಿದೆ ಈ ಹುದ್ದೆಗಳ ಭರ್ತಿಗೆ 2022 ಮೇ ತಿಂಗಳಲ್ಲಿ ನೇಮಕಾತಿ ಪರೀಕ್ಷೆ ನಡೆಸಲು ತೀರ್ಮಾನಿಸಿದೆ ಆದರೆ ಈ ಪರೀಕ್ಷೆಗೆ ಸುಮಾರು 9 ಕೋಟಿ ರೂಗಳಷ್ಟು ವೆಚ್ಚವಾಗಬಹುದು ಎಂದು ಅಂದಾಜಿಸಿರುವ ಸರ್ಕಾರ ಈ ಕೊರತೆ ನೀಗಲು ಅರ್ಜಿ ಶುಲ್ಕ ಹೆಚ್ಚಳದ ಮೊರೆ ಹೋಗಿದೆ ಈ ಹಿನ್ನೆಲೆಯಲ್ಲಿ 2019 ನಡೆದ GPT ಶಿಕ್ಷಕರ ನೇಮಕಾತಿ ವೇಳೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪರಿಶಿಷ್ಟ ವರ್ಗ 1 ಮತ್ತು ಅಂಗವಿಕಲ ವಿದ್ಯಾರ್ಥಿಗಳಿಗೆ 1 ಹುದ್ದೆಗೆ 500 ರು ಮತ್ತು 2 ಹುದ್ದೆಗಳಿಗೆ 1,000 ರು ಎಂದು ಅರ್ಜಿ ಶುಲ್ಕ ನಿಗದಿಪಡಿಸಿತ್ತು ಇತರ ಎಲ್ಲ ಅಭ್ಯರ್ಥಿಗಳಿಗೆ 1 ಹುದ್ದೆಗೆ 1,000 ರು ಮಾತ್ರ ಮತ್ತು 2 ಹುದ್ದೆಗೆ 2,000 ರು ಅರ್ಜಿ ನಿಗದಿಪಡಿಸಲಾಗಿತ್ತು ಆದರೆ ಶುಲ್ಕವನ್ನು ಪರಿಷ್ಕರಿಸಿರುವ ಸರ್ಕಾರ ಪರಿಶಿಷ್ಟ ಜಾತಿ ಪಂಗಡ ಮತ್ತು ಪ್ರವರ್ಗ 1 ಮತ್ತು ಅಂಗವಿಕಲ ಅಭ್ಯರ್ಥಿಗಳಿಗೆ 1 ಹುದ್ದೆಗೆ 625 ರು ಮತ್ತು 2 ಹುದ್ದೆಗಳಿಗೆ 1,850 ರು ಅರ್ಜಿ ಶುಲ್ಕವನ್ನು ನಿಗದಿಪಡಿಸಿದೆ ಇತರ ಎಲ್ಲ ಅಭ್ಯರ್ಥಿಗಳಿಗೆ 1 ಹುದ್ದೆಗೆ 1,850 ರು ಮತ್ತು 2 ಹುದ್ದೆಗಳಿಗೆ 2,500 ರು ಅರ್ಜಿ ಶುಲ್ಕವನ್ನು ವಿಧಿಸಿದೆ ಆದರೆ ಈ ಶುಲ್ಕ ಹೆಚ್ಚಳಕ್ಕೆ ವಿರೋಧ ಕೂಡ ವ್ಯಕ್ತವಾಗಿದೆ ನಮ್ಮ ರಾಜ್ಯದಾದ್ಯಂತ ಸರ್ಕಾರದ ಈ ನಿರ್ಧಾರಕ್ಕೆ ಹುದ್ದೆ ಆಕಾಂಕ್ಷಿಗಳಿಂದ ವಿರೋಧ ಕೇಳಿಬಂದಿದ್ದು ಕೋವಿಡ್ ಸಂಕಷ್ಟ ಮತ್ತು ಬೆಳೆ ಏರಿಕೆಯ ಪ್ರಸ್ತುತ ದಿನಗಳಲ್ಲಿ GPT ಶಿಕ್ಷಕರ ಹುದ್ದೆ ಅರ್ಜಿಯ ಶುಲ್ಕವನ್ನು ಹೆಚ್ಚಳ ಮಾಡಲಾಗಿದೆ ಇದು ಅಮಾನವೀಯ ಕ್ರಮವಾಗಿದೆ ಆದ್ದರಿಂದ ಸರ್ಕಾರ ಕೂಡಲೇ ಅರ್ಜಿ ಶುಲ್ಕವನ್ನು ಕಡಿತಗೊಳಿಸಬೇಕು ಎಂದು ಒತ್ತಾಯಿಸಿದ್ದಾರೆ ಓಕೆ ಫ್ರೆಂಡ್ಸ್ ಇಲ್ಲಿ ಒಂದು ಪ್ರಮುಖವಾದಂಥ ಮಾಹಿತಿ ಏನಪ್ಪ ಅಂತಂದರೆ ಇನ್ನೇನು ನೋಡಿ CET ಡೇಟನ್ನು ಕೂಡ ಆಲ್ರೆಡಿ ಅನೌನ್ಸ್ ಮಾಡಿದ್ದಾರೆ ಅದು ಮೇ ತಿಂಗಳಲ್ಲಿ ಕಂಪಲ್ಸರಿ ಇರುತ್ತೆ ಅಂತ ಓಕೆ ಅದಕ್ಕೋಸ್ಕರ ಈ ಒಂದು ಅಪ್ಲಿಕೇಶನ್ ಅಪ್ಲೈ ಮಾಡಬೇಕಾದ್ರೆ ಏನು 2019 ನೇಮಕಾತಿ ಸಂದರ್ಭದಲ್ಲಿ 500 ರೂಪಾಯಿ ಮತ್ತು 1 ಹುದ್ದೆಗೆ 500 2 ಹುದ್ದೆಗೆ 1,000 ಅಂತ ತಗೊಂಡಿದ್ದರು ಬಟ್ ಆದರೆ ಈ ಸತಿ ಅದನ್ನು ಪರಿಷ್ಕರಿಸಿ ಒಂದು 1 ಹುದ್ದೆಗೆ 2 ಹುದ್ದೆಗೆ 2,500 ಅಂತ ಮಾಡಿದ್ದಾರೆ SC ST ಮತ್ತು ಅದರ ಪ್ರವರ್ಗವನ್ನವರಿಗೆ ಅದು
1650 ಹಿಡಿದು 625 ರೂ ಒಂದಕ್ಕೆ ಎರಡು ಹುದ್ದೆಗಳಿಗೆ 1850 ರೂಗಳನ್ನು ನಿಗದಿಪಡಿಸಿದೆ. ಓಕೆ ಫ್ರೆಂಡ್ಸ್, ಇದು ಒಂದು ಜಿ ಪಿ ಎಸ್ ಟಿ ಆರ್ನ ಅರ್ಜಿ ಶುಲ್ಕದ ಬಗ್ಗೆ ಮಾಹಿತಿ ಇದಾಗಿದೆ. ಬಟ್ ಆದರೆ ಇದರ ಒಂದು ಬಗ್ಗೆ ಎಲ್ಲ ಕಡೆಯೂ ಕೂಡ ವಿರೋಧವನ್ನು ವ್ಯಕ್ತ ಮಾಡಿರೋದು, ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಭ್ಯರ್ಥಿಗಳು. ಏನು ಅದನ್ನು ಕಡಿಮೆ ಮಾಡಿಕೊಡಬೇಕು ಅಂತ ಹೇಳ್ಬಿಟ್ಟು. ಓಕೆ, ನೋಡೋಣ ಏನು ಮುಂದಿನ ದಿನಗಳಲ್ಲಿ ಸರ್ಕಾರ ಎಂಥ ನಿರ್ಧಾರವನ್ನು ತಗೊಳ್ಳುತ್ತೆ ಈ ಒಂದು ಜಿ ಪಿ ಎಸ್ ಟಿ ಆರ್ಗೆ ಸಂಬಂಧಿಸಿದಂತೆ. ಅದರ ಬಗ್ಗೆ ನಾವು ಕಾದು ನೋಡಬೇಕಾಗಿದೆ. ಓಕೆ, ಹೀಗೆ ಒಂದು ಹಲವಾರು ಹೊಸ ಹೊಸ ಅಪ್ಡೇಟ್ಗೋರಿಗೋಸ್ಕರ ನಾನು ನಿಮಗೆ ಅಪ್ಡೇಟ್ ಮಾಡ್ತಾನೆ ಇರ್ತೀನಿ. ಅದಕ್ಕೋಸ್ಕರ ಅದಕ್ಕೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿ ನನ್ನ ಚಾನಲ್ಗೆ ನೋಟಿಫೈ ಆಗಿರಿ ಅಂತ ಹೇಳ್ತಾ ಫ್ರೆಂಡ್ಸ್, ನಾನು ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.